ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಸಮರವನ್ನ ಸಾರಿ. ನಾಳೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಜಂತರ್ ಮಂತರ್ನಲ್ಲಿ ಕೈ ನಾಯಕರು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸಮರ ಸಾರ್ತಾ ಇದೆ. ಅನುದಾನ ಸಮರ. ನಾಳೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ನಡೆಸ್ತಾ ಇದೆ. ಜಂತರ್ ಮಂತರ್ನಲ್ಲಿ ಕೈ ನಾಯಕರು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ದೆಹಲಿಗೆ ರಾಜ್ಯ ಕಾಂಗ್ರೆಸ್ನ ನಾಯಕರು ತೆರಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ದೆಹಲಿಯಲ್ಲಿ ನಾಳೆ ರಾಜ್ಯ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಡಿಸಿಎಂ ಸಚಿವರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಿದ್ದು, ನಾಳೆ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ನಡೆಸಲಿದೆ. ರಾಜ್ಯಕ್ಕೆ ಸೂಕ್ತ ಅನುದಾನವನ್ನ ನೀಡುವಂತೆ ಆಗ್ರಹಿಸಿ ಹೋರಾಟದ ಹಾದಿಯನ್ನ ಹಿಡಿದಿದೆ ಕಾಂಗ್ರೆಸ್. ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಘೋಷವಾಕ್ಯದಡಿ ಪ್ರೊಟೆಸ್ಟ್ ಅನ್ನ ನಡೆಸೋದಕ್ಕೆ ಭರ್ಜರಿ ತಯಾರಿಯಾಗಿದೆ ದೆಹಲಿಯಲ್ಲಿ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಕಾಂಗ್ರೆಸ್ ಚಲೋ ದಿಲ್ಲಿಗೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಕೇಂದ್ರದ ವಿರುದ್ಧ ಅನುದಾನ ಸಮರ ಸಾರಿದೆ ರಾಜ್ಯ ಕಾಂಗ್ರೆಸ್. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ, ಮಲತಾಯಿ ಧೋರಣೆಯನ್ನ ಪ್ರದರ್ಶಿಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ ರಾಜ್ಯ ಕಾಂಗ್ರೆಸ್ ಸಿಡಿದೆದಿದೆ. ಚಲೋ ದಿಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಂಸದರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಪತ್ರ ಬರೆದು ಆಹ್ವಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಸಿಎಂ ಮನವಿ ಮಾಡಿದ್ದಾರೆ. ಕೇವಲ ಕಾಂಗ್ರೆಸ್ನ ಸಂಸದರು, ಶಾಸಕರು, ಸಚಿವರು ಮಾತ್ರ ಭಾಗಿಯಾಗ್ತಾ ಇಲ್ಲ, ಚಲೋ ದಿಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಂಸದರು ಕೂಡ ಭಾಗಿಯಾಗಬೇಕು ಅಂತ ಪತ್ರ ಬರೆದು ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ರಾಜ್ಯದ ಸಂಸದರೇನಿದ್ದಾರೆ ಅವರು ಸಹ ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡೋಣ, ಕೇಂದ್ರದಿಂದ ಅನುದಾನವನ್ನ ತರೋಣ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದು ಆಹ್ವಾನವನ್ನ ನೀಡಿದ್ದಾರೆ ಬಿಜೆಪಿಯ ಸಂಸದರಿಗೂ ಕೂಡ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಿದ್ದೇವೆ, ಎಲ್ಲಾ ಸಚಿವರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ, ಸಂಸದರಾದಂತಹ ತಾವು ಕೂಡ ಧರಣಿಯಲ್ಲಿ ಭಾಗವಹಿಸಬೇಕಾಗಿ ಮನವಿ ಅಂತ ಪತ್ರ ಬರೆದಿದ್ದಾರೆ. ದೆಹಲಿಯಲ್ಲಿ ನಾಳೆ ಕಾಂಗ್ರೆಸ್ ಪ್ರತಿಭಟನೆ. ಶಾಸಕರಿಗೆ ಯಾವುದೇ ವಿಶೇಷ ವಿಮಾನವನ್ನ ಬುಕ್ ಮಾಡಿಲ್ಲ. ಸ್ವಂತ ಖರ್ಚಲ್ಲೇ ದೆಹಲಿಗೆ ಬರಬೇಕು ಅಂತ ಕೆಪಿಸಿಸಿ ಸೂಚನೆ ಕೊಟ್ಟಿದೆ. ಬಹುತೇಕ ದೆಹಲಿಗೆ ಶಾಸಕರಾಗ್ಲಿ ಸಚಿವರಾಗ್ಲಿ ಇಂಥ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಕೆಲಸದ ನಿಮಿತ್ತ ಅಂತ ಹೋದಾಗ ಅವರಿಗೆ ವಿಮಾನ ಬುಕ್ ಆಗತ್ತೆ, ಅವರ ಎಲ್ಲಾ ರೀತಿಯಾದಂತಹ ಖರ್ಚನ್ನ ಪಕ್ಷ ನೋಡ್ಕೊಳ್ಳುತ್ತೆ. ಆದ್ರೆ ಶಾಸಕರಿಗೆ ಯಾವುದೇ ವಿಶೇಷ ವಿಮಾನ ಬುಕ್ ಇಲ್ಲ, ಸ್ವಂತ ಖರ್ಚಲ್ಲೇ ದೆಹಲಿಗೆ ಬರಬೇಕು ಅಂತ ಕೆಪಿಸಿಸಿ ಸೂಚನೆ ಕೊಟ್ಟಿದೆ. ಶಾಸಕರಾಗಿರ್ಬೋದು, ಪರಿಷತ್ನ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಸ್ವಂತ ಖರ್ಚಲ್ಲೇ ದೆಹಲಿಗೆ ಬರಬೇಕು ಅಂತ ಕೆಪಿಸಿಸಿ ಸೂಚನೆ ಕೊಟ್ಟಿದೆ. ಸೂಚನೆ ಮೇರೆಗೆ ಬಹಳಷ್ಟು ಜನ ಶಾಸಕರು ಸಚಿವರು ಈಗಾಗಲೇ ಬೆಂಗಳೂರಿನ ಏರ್ಪೋರ್ಟ್ ನಿಂದ ದೆಹಲಿಗೆ ಹೊರಟಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಕಾಂಗ್ರೆಸ್ನ ಶಾಸಕರು ಸಚಿವರು ಇರುವಂತಹ ದೃಶ್ಯವನ್ನ ನೋಡ್ತಾ ಇದೆ. ಕರ್ನಾಟಕ ಭವನದ ಬಳಿ ಸೇರೋದಕ್ಕೆ ಕೆಪಿಸಿಸಿ ಸೂಚನೆ ಕೊಟ್ಟಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಒಂದು ಕಡೆ ಬೆಂಗಳೂರಿನ ಏರ್ಪೋರ್ಟ್ ನಿಂದ ಶಾಸಕರು ಸಚಿವರು ಹೊರಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ, ಅಲ್ಲಿಂದ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ನಾಳೆ ದೆಹಲಿಯಲ್ಲಿ ನಡೆಯುವಂತಹ ಪ್ರತಿಭಟನೆ, ಸೊ ಅಲ್ಲಿ ಯಾವ ರೀತಿಯಾದಂತಹ ತಯಾರಿಗಳು ಈಗಾಗಲೇ ನಡೆದಿದೆ ಅನ್ನೋದರ ಬಗ್ಗೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾನು ಕೇಳೋದಾದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ರವಿಕುಮಾರ್ ಇದ್ದಾರೆ. ರವಿಕುಮಾರ್, ಯಾವೆಲ್ಲ ಶಾಸಕರು ಸಚಿವರು ಈಗಾಗಲೇ ಹೊರಟಿದ್ದಾರೆ, ಸ್ವಂತ ಖರ್ಚಲ್ಲಿ ಬರಬೇಕು ಅಂತ ಕೆಪಿಸಿಸಿ ಕೂಡ ಈಗಾಗಲೇ ಹೇಳಿದೆ, ಸೊ ಯಾರೆಲ್ಲ ಈಗಾಗಲೇ ದೆಹಲಿ ಕಡೆ ಹೊರಟಿದ್ದಾರೆ, ಇನ್ನು ಯಾರೆಲ್ಲ ಹೊರಡೋರಿದ್ದಾರೆ ಇವತ್ತು?
ಅಶ್ವಥ, ಏನು ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತಾ ಇರುತ್ತದ್ದು. ಒಂದು ರೀತಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ದೆಹಲಿ ಅಂಗಳದಲ್ಲಿ ತೋರಿಸೋದಕ್ಕೆ ಸಜ್ಜಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಕಾಂಗ್ರೆಸ್ನ ಸಚಿವರು ಶಾಸಕರು ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾರಂಥದ್ದು. ಈಗಾಗಲೇ ಸಚಿವರಾದಂಥ ಏನು ಬೈರತಿ ಸುರೇಶ್ ಅವರಾಗಿರ್ಬೋದು, ಜೊತೆಗೆ ಏನು ಸಾಕಷ್ಟು ಜನ ಶಾಸಕರು ಬಸವರಾಜ್ ದದ್ದಲ್ ಆಗಿರ್ಬೋದು, ತುರ್ವೇಹಾಳ್ ಆಗಿರ್ಬೋದು, ಈ ರೀತಿ ಶಾಸಕರು ತಂಡೋಪತಂಡವಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾರ್ಜ್ ಸೇರಿದಂತೆ ಸಾಕಷ್ಟು ಶಾಸಕರು ಕೂಡ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಬೆಂಗಳೂರಿಗೆ ತೆರಳ್ತಾ ಇರುವಂಥದ್ದು. ಈಗಷ್ಟೇ ಏನು ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್, ಅಂದರೆ BJPಯ ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ದೆಹಲಿಗೆ ತೆರಳಿದ್ರು. ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರು. ಆ ರಾಜ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಅನ್ಯಾಯ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಪ್ರತಿಭಟನೆ ಮಾಡೋದು ತಪ್ಪೇನಿಲ್ಲ, ಮಾಡಲಿ, ನಾವು ಕೂಡ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕ್ತೀವಿ. ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಈ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ತಾರತಮ್ಯ ಆಗೋದಕ್ಕೆ ನಾವು ಯಾವುದು ಕಾರಣಕ್ಕೂ ಬಿಡೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಹೇಳಿದ್ದಂಥದ್ದು. ಶ್ವೇತಾ, ಒಟ್ಟಾರೆ ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಜನ ಶಾಸಕರು ತಂಡೋಪತಂಡವಾಗಿ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಯತ್ತ ಪ್ರಯಾಣ ಬೆಳೆಸಿದರೆ ಎಲ್ಲ ಶಾಸಕರು ಹೇಳ್ತಿರುವಂಥದ್ದು CM ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ನಾವೆಲ್ಲರೂ ಕೂಡ ದೆಹಲಿಗೆ ತೆರಳುತ್ತಾ ಇದ್ದೀವಿ. ಇವತ್ತು ಅಲ್ಲಿ ನಾವೆಲ್ಲ ದೆಹಲಿಗೆ ತೆರಳಿದ ಬಳಿಕ ಕರ್ನಾಟಕ ಭವನದಲ್ಲಿ ಎಲ್ಲ ಉಳ್ಕೊಳ್ತೀವಿ. ಅಲ್ಲಿ ಒಂದಷ್ಟು ಸಭೆ ಮಾಡಿದ ಬಳಿಕ CM ಹಾಗೂ DCM ಜೊತೆ ಚರ್ಚೆ ಮಾಡಿದ ಬಳಿಕ ನಾವು ನಾಳೆಯ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಶ್ವೇತಾ. ಓಕೆ ರವಿಕುಮಾರ್, ಇನ್ನು ದೆಹಲಿಯಲ್ಲಿ ನಾಳೆ ನಡೀತಾ ಇರುವಂತಹ ಪ್ರತಿಭಟನೆ, ಆ ಪ್ರತಿಭಟನೆಗೆ ಯಾವ ರೀತಿ ಸಿದ್ಧತೆ ನಡೆದಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ನಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ನಾಳೆಯ ಪ್ರತಿಭಟನೆಗೆ ಇವತ್ತು ಇಲ್ಲಿಂದ ಬಹಳಷ್ಟು ಜನ ಶಾಸಕರು ಸಚಿವರು ಹೊರಟಿದ್ದಾರೆ ದೆಹಲಿಯತ್ತ, ನಾಳಿನ ಪ್ರತಿಭಟನೆಯ ಒಟ್ಟಾರೆ ರೂಪುರೇಷೆ ಯಾವ ರೀತಿಯಾಗಿರುತ್ತೆ? ಹೆಚ್ಚು ಕಡಿಮೆ ನಾಳೆ ಒಂದು ಅರ್ಧ ದಿನಕ್ಕೂ ಹೆಚ್ಚು ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥದ್ದು ಈಗ ಈ ತನಕವೂ ಇರುವಂತಹ ಮಾಹಿತಿ. ಸುಮಾರು 10:30 or 11 o'clock ಪ್ರತಿಭಟನೆ ಶುರುವಾಗಬಹುದು. ಆ ನಂತರ ಒಂದು 3-4 hours ನಡೀಬಹುದು, ಅಂದ್ರೆ ಮಧ್ಯಾಹ್ನದ ತನಕವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಈ ತನಕ ಇರುವಂತಹ ಮಾಹಿತಿ. ಅದಾದ ನಂತರವೂ ಕೂಡ ಅಂದ್ರೆ ಇನ್ನೂ ಅದನ್ನು ಮುಂದುವರಿಸಬೇಕಾ ಅಥವಾ ಹೇಗೆ ಅನ್ನುವಂಥದ್ದು ನಾಳೆಯ ಮಧ್ಯಾಹ್ನದ ನಂತರ ರೂಪುರೇಷೆಗಳು ಬದಲಾಗುತ್ತೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ನಿಂದ ಸಿಗ್ತಾ ಇರುವಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಈ ತನಕ ಈ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಇವತ್ತಿನ ಬೆಳಗ್ಗೆಯಿಂದ ಸರ್ಕಾರ ಒಂದು ಹೊಸ ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು ಎಲ್ಲ ಸಂಸದರಿಗೆ, BJP ಸಂಸದರು, JDS ಸಂಸದರಿಗೂ ಕೂಡ, ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ಕೇವಲ ಕಾಂಗ್ರೆಸ್ನ ಪ್ರತಿಭಟನೆ ಅಲ್ಲ, ಇದು ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ, ಅದನ್ನು ನಾವು ಪ್ರತಿಭಟಿಸಬೇಕು, ಹಾಗಾಗಿ ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವಂತಹ ಒಂದು ಪತ್ರವನ್ನು ಬರೆದಿರುವಂಥದ್ದು. ನಿನ್ನೆ ಈ ಸ್ಥಳಕ್ಕೆ DKE ಶಿವಕುಮಾರ್ ಅವರು ಇಲ್ಲಿಗೆ ಬಂದಿದ್ದರು, ಈ ಸ್ಥಳದ ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಮಾಡಿದರು. ಇದೇ ಸ್ಥಳದಲ್ಲಿ ನಾಳೆ ಬೆಳಿಗ್ಗೆ ಪ್ರತಿಭಟನೆ ನಡೆಯುವಂಥದ್ದು, ಇನ್ನು ರೂಪುರೇಷೆಗಳೆಲ್ಲವೂ ಕೂಡ ಸಿದ್ಧತೆ ಆಗ್ತಾ ಇದೆ. ಇದನ್ನು ಹೊರತಾಗಿ ಪೊಲೀಸ್ ಸಿಬ್ಬಂದಿ ಮತ್ತು ಅರೆಸೇನಾ ಸಿಬ್ಬಂದಿ ಈಗ ನಿಯೋಜನೆ ಮಾಡಿರುವಂಥದ್ದು ಕೂಡ, ಅಂದರೆ ನಿಯೋಜನೆ ಮೀನ್ಸ್ ಇದು ನಮಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹೇಗೆ ಪ್ರತಿಭಟನಾ ಸ್ಥಳವೋ, ದೆಹಲಿಯಲ್ಲಿ ಜಂತರ್ ಮಂತರ್ ಹಾಗೆ ಪ್ರತಿಭಟನಾ ಸ್ಥಳ. ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾನೆ ಇರ್ತವೆ, ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರ್ತಾರೆ. ಇದೇ ರೀತಿ ಇದಕ್ಕೆ 2 or 3 times ಪೊಲೀಸ್ ಸಿಬ್ಬಂದಿ ನಾಳೆ ಇಲ್ಲಿಗೆ ನಿಯೋಜನೆ ಆಗ್ತಾರೆ. ಕಾರಣ ಇಷ್ಟೇ, ಇಡೀ ಕರ್ನಾಟಕ ಸರ್ಕಾರ CM ಮತ್ತು DCM ಒಳಗೊಂಡಂತೆ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ 1,60,000 crore ನಮಗೆ ಬರಬೇಕಾಗಿರುತ್ತೋ ಅದು ಬಂದಿಲ್ಲ ಅನ್ನುವಂಥ ಆಗ್ರಹವನ್ನು ಇಟ್ಟು ನಾಳೆ ಕರ್ನಾಟಕದ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಏನು ಅಂತಂದರೆ, ಇದೆಲ್ಲವೂ ಕೂಡ ಆದಮೇಲೆ ಕಾಂಗ್ರೆಸ್ ಅಂದರೆ ನಿನ್ನೆ DCM DK ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಒಂದು ಮಾತನ್ನು ಕೂಡ ಹೇಳಿದರು. ಇದೆಲ್ಲವೂ ಕೂಡ ಆದಮೇಲೆ ಪ್ರಧಾನಿಯವರಿಗೂ ಕೂಡ ಅಪಾಯಿಂಟ್ಮೆಂಟ್ ಕೇಳಿದ್ದೇವೆ, ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಅಪಾಯಿಂಟ್ಮೆಂಟ್ ಕೇಳ್ತೇವೆ, ಅಲ್ಲಿ ನಮ್ಮ ವಾದವನ್ನು ಮಂಡಿಸ್ತೇವೆ, ಎಲ್ಲಿ ಎಲ್ಲಿ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಈಗ ಆಲ್ರೆಡಿ
ಸಿಎಂ ಸಿದ್ದರಾಮಯ್ಯ ಅವರು ಪೂರ್ತಿಯಾಗಿ ಬಿಡುಗಡೆ ಮಾಡಿದ್ದಾರೆ. ಆ ಎಲ್ಲ ಲೆಕ್ಕವನ್ನ ಕೇಂದ್ರ ಸರ್ಕಾರದ ಮುಂದೆ ನಾಳೆ ನಾವು ಪ್ರತಿಭಟನೆಯ ಬಳಿಕ ಅದನ್ನ ಮಂಡಿಸಿ ಎಲ್ಲಿ ಏನು ತೆಗೆದುಕೊಂಡು ಹೋಗಬೇಕು, ಮತ್ತೆ ನಮಗೆ ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ನಮಗೆ ತೆರಿಗೆ ಲಾಸ್ ಆಗ್ತಾ ಇದೆ ಅಂದ್ರೆ ಕರ್ನಾಟಕಕ್ಕೆ ಬರಬೇಕಾಗಿದ್ದು ಸಿಗ್ತಾ ಇಲ್ಲ, ಅದೆಲ್ಲವನ್ನು ಕೂಡ ಪ್ರೆಸೆಂಟ್ ಮಾಡ್ತೇವೆ ಅನ್ನುವಂಥದ್ದು ಡಿ ಸಿ ಎಂ ಅವರು ನಿನ್ನೆ ಹೇಳ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ. ಶ್ವೇತಾ, ಓಕೆ ಮಂಜುನಾಥ್, ನಿನ್ನೆ ತನಕದ ಲೆಕ್ಕ ಒಂದು ತರ ಆದ್ರೆ ಇವತ್ತಿನಿಂದ ಆ ಲೆಕ್ಕಾಚಾರವೇ ಬದಲಾಗಿ ಹೋಗಿದೆ. ನಿನ್ನೆ ತನಕ ರಾಜ್ಯ ಕಾಂಗ್ರೆಸ್ ನಡೆಸ್ತಾ ಇರೋ ಪ್ರತಿಭಟನೆ, ಆದ್ರೆ ಇವತ್ತು ಬೆಳಗಾದ್ರೆ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯದ ವಿರುದ್ಧ ನಡೆಸ್ತಾ ಇರುವಂತಹ ಪ್ರತಿಭಟನೆ ಅನ್ನುವಂತಹ ತಿರುವನ್ನ ಇದು ಪಡ್ಕೊಂಡಿರೋದ್ರಿಂದ, ಜೊತೆಗೆ ರಾಜ್ಯದ ಬಿಜೆಪಿ ಸಂಸದರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ಕೊಟ್ಟಿರೋದ್ರಿಂದ ಇದು ದಿಕ್ಕುದಸೆ ಬದಲಾಗಿದೆ, ಈ ಹೋರಾಟದ ದಿಕ್ಕುದಸೆ ಅಂತ ಅನ್ಸಲ್ವಾ? ಯಾಕಂದ್ರೆ ಈಗ ಏರ್ಪೋರ್ಟ್ ನಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಹೊರಟಿದಾರಂತೆ ದೆಹಲಿಗೆ. ಬರ್ತಾರೆ ಹೋಗ್ತಾರೆ ಬರಬೇಕಾಗಿಯೂ ಕೂಡ ಇರುತ್ತೆ. ಅದನ್ನು ಹೊರತಾಗಿ ನಾವು ನೋಡಿದಾಗ ನಿನ್ನೆ ತನಕವೂ ಕೂಡ ಅಂದರೆ ನಿನ್ನೆ ರಾತ್ರಿ ಮಾಧ್ಯಮಗಳ ಮುಂದೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವ ತನಕ ಅದು ಕಾಂಗ್ರೆಸ್ ಪ್ರೊಟೆಸ್ಟ್ ಅಂತಲೇ ಇತ್ತು. ನಮ್ಮ ಶಾಸಕರು ಭಾಗಿಯಾಗ್ತಾರೆ, ನಮ್ಮ ಸಂಸದರು ಭಾಗಿಯಾಗ್ತಾರೆ, ನಮ್ಮ ಎಮ್ ಎಲ್ ಸಿಗಳು ಭಾಗಿಯಾಗ್ತಾರೆ ಅಂತಲೇ ಇತ್ತು. ಆದರೆ ಕಳೆದ ರಾತ್ರಿ ಇಲ್ಲಿಗೆ ಬಂದು ಸಿದ್ಧತೆಯನ್ನು ವೀಕ್ಷಿಸಿದ ಬಳಿಕ ಡಿ ಸಿ ಎಂ ಒಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರಿಗೂ ಕೂಡ ಅಂದರೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಅನ್ನೋ ತೀರ್ಮಾನಕ್ಕೆ ನಮ್ಮ ಬಿಜೆಪಿ ಸಂಸದರಾಗಲಿ ಜೆ ಡಿ ಎಸ್ ಸಂಸದರಾಗಲಿ ಬರಬಾರ್ದು, ಇದು ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಲಾಸು, ಎಲ್ಲರೂ ಕೂಡ ಇದನ್ನು ಪ್ರತಿಭಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಇವತ್ತು ಬೆಳಿಗ್ಗೆ ಸಿ ಎಂ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲ ಸಂಸದರಿಗೂ ಕೂಡ ಪತ್ರ ಬರೆದಿದ್ದಾರೆ. ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಏನು, ಇದ್ರ ಬಗ್ಗೆ ಕೇಳೋಣ, ಇದು ಬಂದರೆ ಎಲ್ಲವೂ ಕೂಡ ಕರ್ನಾಟಕಕ್ಕೆ ಬರುವಂಥದ್ದು, ಇದರಿಂದ ನಮ್ಮ ಕರ್ನಾಟಕದ ಅಭಿವೃದ್ಧಿಯೇ ಆಗುವಂಥದ್ದು ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಇನ್ಕ್ಲೂಡಿಂಗ್ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಇದನ್ನ ಅನ್ಯಾಯವನ್ನು ನಾವು ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯವನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಅದು ಹೊಸ ಟ್ವಿಸ್ಟ್ ಅಥವಾ ಹೊಸ ರೀತಿಯಲ್ಲೇ ಪ್ರತಿಭಟನೆ ಕಾಣಿಸ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.